आत्मीय स्पर्धार्थी मित्ररे वीडियो के स्वागत ना वीडियो तिळिदुकोळ्ळोण सरकारी नौकरिगे गुड न्यूज इदे गवर्नमेंट एंप्लॉयीस गे संबंधिसिदंत गुड न्यूज इदे अदर बग्गे संपूर्णवाद माहितियन्नु ತಿಳಿದುಕೊಳ್ಳೋಣ ಇಲ್ಲಿ ಹೇಳ್ತಾ ಇದ್ದಾರೆ ಒಂದೇ ತಿಂಗಳಲ್ಲಿ ಬಾಕಿ ಪಾವತಿ ಮತ್ತು ಪಿಎಫ್ ಬಡ್ಡಿ ಘೋಷಣೆ ಮಾಡ್ತೀವಿ ಮತ್ತು ಡಿಎ ಅಲ್ಲಿ ಹೆಚ್ಚಳ ಮಾಡ್ತೀವಿ ಡಿಎ ಬಾಕಿಯನ್ನು ಪಾವತಿಸ್ತಾ ಇದ್ದೀವಿ ಅಂತ ಒಂದು ಶೀರ್ಷಿಕೆ ಇದೆ ಇದು ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತ ಒಂದು ಬಹುಮುಖ್ಯವಾದ ಮಾಹಿತಿಯಾಗಿದ್ದು ಕೇಂದ್ರ ಸರ್ಕಾರಿ ನೌಕರರಿಗೆ 18 ತಿಂಗಳುಗಳ ಕಾಲ ಡಿಎ ಬಾಕಿಯನ್ನು ಇರಿಸಲಾಗಿತ್ತು ಯಾಕೆಂದರೆ ಕೋವಿಡ್ ಕಾರಣದಿಂದ ಕೋವಿಡ್ 19 ಕಾರಣದಿಂದಾಗಿ 2020 ರಿಂದ 21 ರಲ್ಲಿ ಏನು ಕೋವಿಡ್ ಆಗಿತ್ತಲ್ಲ ಅದರ ಸಲುವಾಗಿ ಈ ಒಂದು 18 ತಿಂಗಳ ಡಿಎ ಅನ್ನು ಹಿಡಿದಿರಲಾಗಿತ್ತು ಅದಕ್ಕೆ ಸಂಬಂಧಿಸಿದಂತ ಡಿಎ ಯಾವ ರೀತಿಯಾಗಿ ಬಾಕಿ ಪಾವತಿ ಮಾಡ್ತಾ ಇದ್ದಾರೆ ಮತ್ತು ಡಿಎ ದಲ್ಲಿ ಯಾವ ರೀತಿಯಾಗಿ ಹೆಚ್ಚಳ ಮಾಡ್ತಾ ಇದ್ದಾರೆ ಮತ್ತು ಪಿಎಫ್ ಬಡ್ಡಿ ಯಾವ ರೀತಿಯಾಗಿ ಘೋಷಣೆ ಮಾಡ್ತಾ ಇದ್ದಾರೆ ಮತ್ತು ವರ್ಷಕ್ಕೆ ಎಷ್ಟು ಸಲ ಡಿಎ ಅನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ ಮತ್ತು ಪ್ರಸ್ತುತ 7ನೇ ವೇತನ ಆಯೋಗ ಜಾರಿಯಲ್ಲಿದ್ದು 8ನೇ ವೇತನ ಆಯೋಗವನ್ನು ಜಾರಿಗೆ ಸಂಬಂಧಿಸಿದಂತ ಕೇಂದ್ರ ಸರ್ಕಾರಿ ನೌಕರರಿಗೆ ಏನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ಎಂಬುದರ ಬಗ್ಗೆ ಒಂದು ಸಂಪೂರ್ಣವಾದ ವರದಿ ಇದ್ದು ನಾವು ಇವತ್ತು ತಿಳಿದುಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ದೀರಾ ಕೇಂದ್ರ ಸರ್ಕಾರಿ ಮಾದರಿಯ ಒಂದು ಕೇಂದ್ರ ಸರ್ಕಾರ ಉದ್ಯೋಗಿಗಳಿಗೆ 3 ಬಂಪರ್ ಉಡುಗೊರೆಯನ್ನು ನೀಡುವ ಸಾಧ್ಯತೆ ಬಹುತೇಕವಾಗಿ ಹೆಚ್ಚಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ಡಿಎ ಹೆಚ್ಚಳ ಆಗಿರ್ಬೋದು ಡಿಎ ಬಾಕಿ ಪಾವತಿ ಆಗಿರ್ಬೋದು ಪಿಎಫ್ ಬಡ್ಡಿಯನ್ನು ಖಾತೆಗಳಿಗೆ ಜಮಾ ಮಾಡುವುದು ಆಗಿರ್ಬೋದು ಇಲ್ಲಿ ಒಂದನೇದಾಗಿ ಯಾವ ರೀತಿಯಾಗಿ 3 ಒಂದು ಕೊಡುಗೆಗಳು ನೀಡ್ತಾ ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ 3 ಬಂಪರ್ ಕೊಡುಗೆಗಳು ಅಂದರೆ ಒಂದನೇದಾಗಿ ಡಿಎದಲ್ಲಿ ಹೆಚ್ಚಳ ಎರಡನೇದು ಡಿಎ ಬಾಕಿ ಪಾವತಿ ಮೂರನೇದಾಗಿ ಪಿಎಫ್ ಬಡ್ಡಿಯನ್ನು ಖಾತೆಗಳಿಗೆ ಜಮಾ ಮಾಡೋದು ಏನು ಪಿಎಫ್ ಖಾತೆಗಳಿದಾವಲ್ಲ ಆ ಖಾತೆಗಳಿಗೆ ಬಡ್ಡಿಯನ್ನು ಖಾತೆಗಳಿಗೆ ಜಮಾ ಮಾಡುವ ಈ ಒಂದು 3 ಅಂಶಗಳು ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಇಲ್ಲಿ ನೋಡ್ತಾ ಇದ್ದೀರಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಡಿಎ ಹೆಚ್ಚಳದ ಘೋಷಣೆಯನ್ನು ಮಾಡಲಾಗುವ ನಿರೀಕ್ಷೆಯಲ್ಲಿದೆ ಅನಂತರ ಡಿಎ ಬಾಕಿ ಮತ್ತು ಪಿಎಫ್ ಬಡ್ಡಿ ಪಾವತಿಯನ್ನು ಜಮಾ ಮಾಡಲಾಗುತ್ತದೆ ಯಾವಾಗ ಒಂದು ಈ ಡಿಎ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಈ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ನಲ್ಲಿ ಮೊದಲ ವಾರದಲ್ಲೇ ಈ ಒಂದು ಡಿಎ ಹೆಚ್ಚಳ ಮಾಡುವ ಒಂದು ನಿರ್ಧಾರ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪಿ ಎಫ್ ಬಡ್ಡಿಯ ಪಾವತಿ ಜಮೆ ಯಾವ ರೀತಿಯಾಗಿ ಮಾಡ್ತಾರೆ ಎಂಬುದ್ರ ಬಗ್ಗೆಯೂ ನಾವು ಕಾದು ನೋಡಬೇಕು ಮತ್ತು ಡಿಎ ಬಾಕಿ ಇರೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ 18 ತಿಂಗಳ ಈ ಒಂದು ಡಿಎ ಬಾಕಿ ಏನಿತ್ತಲ್ಲ 18 ತಿಂಗಳ ಡಿಎ ಬಾಕಿ ಆ ಒಂದು ಡಿಎ ಬಾಕಿಯನ್ನು ಪಾವತಿ ಮಾಡುವ ಒಂದು ನಿರೀಕ್ಷೆಯೂ ಸಹ ಇದೆ ಕೇಂದ್ರ ಸರ್ಕಾರಿ ನೌಕರಿಗೆ ಈಗ ಶೇಕಡ ಎಷ್ಟರಷ್ಟು ಡಿಎ ಪಡಿತಾ ಇದ್ದಾರೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ 34%ರಷ್ಟು ಡಿಎ ಪಡಿತಾ ಇದ್ದಾರೆ ಕೇಂದ್ರ ಸರ್ಕಾರಿ ನೌಕರರು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರಿ ನೌಕರರು ವಾರ್ಷಿಕವಾಗಿ 2 ಡಿಎನ್ನು ಹೊಂದ್ತಾರೆ ನೀವೆಲ್ಲ ನೋಡೋ ಹಾಗೆ ವಾರ್ಷಿಕವಾಗಿ 2 ಡಿಎಗಳನ್ನು ಪಡಿತಾರೆ 6 ತಿಂಗಳಿಗೊಮ್ಮೆ ಮತ್ತು ಈಗ ಪಡಿತಾ ಇರೋ ಡಿಎ ಎಷ್ಟಾದರೆ 34%ರಷ್ಟು ಡಿಎ ಪಡಿತಾ ಇದ್ದಾರೆ ಕೇಂದ್ರ ಸರ್ಕಾರ ಈ ವರ್ಷ ಮಾರ್ಚ್ನಲ್ಲಿ ಮೊದಲ ಡಿಎ ನೀವೆಲ್ಲ ನೋಡಿದ ಹಾಗೆ ಮಾರ್ಚ್ನಲ್ಲಿ ಮೊದಲ ಡಿಎ ಘೋಷಿಸಿತ್ತು ತದನಂತರ ಅದು ಯಾವಾಗಿನಿಂದ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಅಂದರೆ ಜನವರಿಯಿಂದ ಮಾರ್ಚ್ನಲ್ಲಿ ಘೋಷಣೆ ಆದ್ರೂ ಸಹ ಅದರ ಹರಿಯರ್ಸನ್ನು ಜನವರಿಯಿಂದ ಹಾಕಿದ್ದಾರೆ ಡಿಎಯನ್ನು ಮಾರ್ಚ್ನಲ್ಲಿ ಕೊಟ್ಟರು ಆದರೆ ಜನವರಿಯಿಂದ ಈ ಒಂದು ಹರಿಯರ್ಸನ್ನು ಹಾಕಿರ್ತಾರೆ ಇದು ಮೊದಲ ಡಿಎ ಈ ವರ್ಷದ್ದು ಮತ್ತು ನೆಕ್ಸ್ಟ್ 2ನೇ ಡಿಎಯನ್ನು ದಿನಾಂಕ ಇನ್ನೂ ಕೇಂದ್ರ ಬಿಡುಗಡೆ ಮಾಡಿಲ್ಲ ಆದರೆ ಆಗಸ್ಟ್ ತಿಂಗಳ ಕೊನೆವರೆಗೆ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದರೆ ನೆಕ್ಸ್ಟ್ ವಾರದಲ್ಲಿ ಅಂದರೆ ನೆಕ್ಸ್ಟ್ ತಿಂಗಳಲ್ಲಿ ಈ ಒಂದು ಸೆಕೆಂಡ್ ಡಿಎಯನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಇದು ವರ್ಷದಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ವರ್ಷದಲ್ಲಿ 2 ಬಾರಿ ಡಿಎ ಘೋಷಣೆ ಮಾಡ್ತಾರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಅವರಿಗೆ 34%ದಷ್ಟು ಡಿಎ ಕೊಡ್ತಾ ಇದ್ದಾರೆ 18 ತಿಂಗಳ ಏನು ಡಿಎ ಬಾಕಿ ಇದೆಯಲ್ಲ ಅದನ್ನು ಸಹ ಅವರಿಗೆ ನೀಡುವ ಒಂದು ಭರವಸೆ ಇದೆ
ನೋಡ್ತಾ ಇದ್ದೀರಾ ಉದ್ಯೋಗಗಳಿಗೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಎರಡನೇ ಡಿ ಎ ಇಲ್ಲಿ ಮೊದಲ ಡಿ ಎ ಈ ವರ್ಷದ ಮೊದಲ ಡಿ ಎ ಮಾರ್ಚ್ನಲ್ಲಿ ಮತ್ತು ಎರಡನೇ ಡಿ ಎ ಬಂದುಬಿಟ್ಟು ಸೆಪ್ಟೆಂಬರ್ನಲ್ಲಿ ಇಲ್ಲಿ ಅಖಿಲ ಭಾರತ ಗ್ರಾಹಕ ಪ್ರಶಸ್ತಿ ಸೂಚ್ಯಾಂಕ ಎ ಐ ಸಿ ಪಿ ಐ ಜೂನ್ ತಿಂಗಳಲ್ಲಿ ಎಷ್ಟಂದರೆ 129.2 ಗಳಿತ್ತು ಎರಡನೇ ವೇತನ ಏಳನೇ ವೇತನ ಆಯೋಗವು ಶೇಕಡ 5% ಡಿ ಎನ್ನು ಹೆಚ್ಚಳು ಶಿಫಾರಸು ಮಾಡುವ ಸಾಧ್ಯತೆ ಇದೆ ಈ ಏಳನೇ ವೇತನ ಇದೆಯಲ್ಲ ಎಷ್ಟು ಪರ್ಸೆಂಟೇಜಷ್ಟು ಶೇಕಡ ಡಿ ಎ ಹೆಚ್ಚಳ ಮಾಡ್ತಾ ಇದೆ ಅಂದರೆ 7.5% ಡಿ ಎ ಹೆಚ್ಚಳ ಮಾಡೋಕ್ಕೆ ಶಿಫಾರಸು ಮಾಡಿದೆ ಈ ಎ ಐ ಸಿ ಪಿ ಐ ಸೂಚ್ಯಂಕ ಏನಿದೆಯಲ್ಲ ಅದರ ಮುಖಾಂತರ ಕೇಂದ್ರ ಸರ್ಕಾರಿ ನೌಕರಿಗೆ ಫಿಟ್ಮೆಂಟ್ ಅಂಶಗಳ ಮುಖಾಂತರ ಈ ಒಂದು ಹೆಚ್ಚಳವನ್ನು ಡಿ ಎ ಹೆಚ್ಚಳವನ್ನು ಮಾಡುವ ಸಾಧ್ಯತೆಗಳು ಇರ್ತವೆ 129.2 ಪಾಯಿಂಟ್ಗಳಷ್ಟಿತ್ತು ಏಳನೇ ವೇತನ ಶೇಕಡ 8.5% ಶಿಫಾರಸು ಮಾಡಿದೆ ಇಲ್ಲಿ ನೋಡ್ತಾ ಇದ್ರಲ್ಲ ನೆಕ್ಸ್ಟು ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು ಏಳನೇ ವೇತನ ಆಯೋಗನೂ ಸಹ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ಕೋವಿಡ್ ಅವಧಿಯಲ್ಲಿ ಕೇಂದ್ರ ನೌಕರರಿಗೆ ಬಾಕಿ ಇರುವ 18 ತಿಂಗಳ ಡಿ ಎ ಬಾಕಿಯನ್ನು ಪಾವತಿಸಬೇಕು ಇಲ್ಲಿ ನೋಡ್ತಾ ಇದ್ದೀರ ಪ್ರಮುಖವಾದ ಅಂಶ ಅಂದರೆ ಕೋವಿಡ್ ಒಂದು ಅವಧಿಯಲ್ಲಿ 18 ತಿಂಗಳ ಡಿ ಎನ್ನು ಹಿಡಿದಿದ್ದರು ಕೇಂದ್ರ ಸರ್ಕಾರಿ ನೌಕರರದು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಮೇ 2020 ಜೂನ್ 2021 ಏನು ಈ ಡಿ ಎನ್ನು ಹಿಡಿದಿದ್ರಲ್ಲ ಈ ಬಾಕಿಯನ್ನು ಸೆಪ್ಟೆಂಬರ್ ತಿಂಗಳು ಅಂದರೆ ನೆಕ್ಸ್ಟ್ ಮಂತಲ್ಲಿ ಅವರ ಸರ್ಕಾರಿ ನೌಕರರ ಖಾತೆಗೆ ಜಮಾ ಮಾಡುವ ಸಾಧ್ಯತೆ ಇದೆ ಈ ರೀತಿ ಆದರೆ ಒಮ್ಮೆಲೆ ಸರ್ಕಾರಿ ನೌಕರಿಗೆ ಒಂದು ದೊಡ್ಡ ಮೊತ್ತವನ್ನು ಅವರ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ ಅದರಿಂದ ಸರ್ಕಾರಿ ನೌಕರರಿಗೆ ಒಂದು ಒಳ್ಳೆಯ ಸ್ಯಾಲ್ರಿ ತಮ್ಮ ಅಕೌಂಟ್ಗೆ ಬಂದಂಗೆ ಆಗುತ್ತೆ ಯಾಕಂದರೆ ಇದು ಕೊಡಬೇಕಾದದ್ದು ಯಾಕಂದರೆ ಈ ಕೋವಿಡ್ ಕಾರಣದಿಂದ 18 ತಿಂಗಳು ಡಿ ಎನ್ ಬಾಕಿ ಏನು ಉಳಿಸಿದ್ರಲ್ಲ ಅದನ್ನು 2020 ಮೇದಿಂದ ಜೂನ್ 2021 ಹಿಡಿದಿದ್ದರು ಅದನ್ನು ಈಗ ಸೆಪ್ಟೆಂಬರ್ 2022 ಕೊಡುವ ಒಂದು ಸಾಧ್ಯತೆ ಇದೆ ಇದನ್ನು ಸಹ ಒಂದು ಪ್ಲಸ್ ಪಾಯಿಂಟು ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರಿಗೆ ಒಂದು ಬಂಪರ್ ಒಂದು ಆಫರೇ ಅನ್ನಬೇಕು ಯಾಕಂದರೆ ಇಷ್ಟು ಬೇಗ ಬೇಗ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದು ಆಶ್ಚರ್ಯನೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೇಂದ್ರೀಯ ಟ್ರಸ್ಟಿಗಳ ಮಂಡಳಿಯು ನೌಕರರ ಭವಿಷ್ಯ ನಿಧಿಯ ಮೇಲೆ 2021-22 ಬಡ್ಡಿಯನ್ನು ಶೇಕಡ 8.10% ನಿಗದಿಪಡಿಸಿದೆ ಬಡ್ಡಿಯನ್ನು ಸೆಪ್ಟೆಂಬರ್ನಲ್ಲಿ ಉದ್ಯೋಗಗಳ ಪಿ ಎಫ್ ಖಾತೆಗಳಿಗೆ ಜಮಾ ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೇಂದ್ರೀಯ ಟ್ರಸ್ಟಿಗಳ ಮಂಡಳಿ ಏನಿದೆಯಲ್ಲ ಅವರ ನೌಕರರ ಭವಿಷ್ಯ ನಿಧಿಗೆ 2021-22 ಯಾವ ರೀತಿಯಾಗಿ ಬಡ್ಡಿಯನ್ನು ಒಂದು ನಿಗದಿಪಡಿಸಿದ್ದಾರೆ ಅಂದರೆ 8.10 ನಿಗದಿಪಡಿಸಿದ್ದು ಬಡ್ಡಿ ಯಾವಾಗ ನೀಡ್ತಾರೆ ಅಂದರೆ ಸೆಪ್ಟೆಂಬರ್ನಲ್ಲಿ ನೆಕ್ಸ್ಟ್ ಮಂತ್ನಲ್ಲಿ ಅವರ ಪಿ ಎಫ್ ಖಾತೆಗಳಿರ್ತಾವಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಪಿ ಎಫ್ ಖಾತೆಗಳು ಆ ಖಾತೆಗಳಿಗೆ ಜಮಾ ಮಾಡುವ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದಾರೆ ಇದೊಂದಾಗಿತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ 18 ತಿಂಗಳ ಡಿ ಎ ಬಾಕಿಯ ಮೊತ್ತವನ್ನು ಖಾತೆಗೆ ಸೇರುವುದು ಹಾಗೂ ಪಿ ಎಫ್ ಬಡ್ಡಿ ದರದ ಘೋಷಣೆ ಮತ್ತು ಡಿ ಎ ಹೆಚ್ಚಳದ ಬಗ್ಗೆ ಮತ್ತು ಯಾವ ರೀತಿಯಾಗಿ ಡಿ ಎನ್ನು ನೀಡ್ತಾ ಇದ್ದಾರೆ ಮತ್ತು 7th ಪೇ ಅಪ್ಡೇಟ್ಸಿಂದ 8th ಪೇ ಅಪ್ಡೇಟ್ಸ್ ಏನಿದೆ ಕೇಂದ್ರ ಸರ್ಕಾರಿ ನೌಕರಿಗೆ ಯಾವ ರೀತಿಯಾಗಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಎಂಬುದ್ರ ಬಗ್ಗೆ ಮಾಹಿತಿ ಇದೇ ಥರ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 6th ಪೇ ಕಮಿಷನಿಂದ 7th ಪೇ ಕಮಿಷನ್ ಯಾವಾಗ ಕೊಡ್ತಾರೆ ಎಂಬುದು ಒಂದು ಪ್ರಶ್ನೆ ಆಗಿದೆ ಯಾಕಂದರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸಿ ಎಸ್ ಷಡಕ್ಷರಿ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಯಾವಾಗ ಈ ಒಂದು ಶುಭ ಸುದ್ದಿ ನೀಡ್ತಾರೆ ರಾಜ್ಯ ಸರ್ಕಾರಿ ನೌಕರರ ಒಂದು ವೇತನದಲ್ಲಿ ಹೆಚ್ಚಳ ಯಾವಾಗ ಮಾಡ್ತಾರೆ ಎಂಬುದು ಕಾದು ನೋಡಬೇಕು ಯಾಕಂದರೆ ನೆರೆಯ ಮಹಾರಾಷ್ಟ್ರ ರಾಜ್ಯ 7ನೇ ವೇತನ ಆಯೋಗದಲ್ಲಿ ಸುಧಾರಣೆಗಳನ್ನು ಕಂಡುಕೊಂಡು 7ನೇ ವೇತನ ಆಯೋಗದಲ್ಲಿನೇ ಶೇಕಡ 5% ಡಿ ಎನ್ನು ಹೆಚ್ಚಳ ಮಾಡುವ ಒಂದು ಹೆಚ್ಚಳ ಮಾಡುವ ಒಂದು ಘೋಷಣೆಯನ್ನು ಮಾಡಿದೆ ಮತ್ತು ಛತ್ತೀಸ್ಗಢ ರಾಜ್ಯವು ಸಹ ಇದೇ ರೀತಿಯಾದ ಘೋಷಣೆಗಳನ್ನು ಸಹ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಮಾತ್ರ ಯಾವುದೇ ಒಂದು ಇಲ್ಲಿ ಆಯೋಗವಾಗಲಿ ಯಾವುದೇ ಒಂದು 7ನೇ ಪೇಗೆ ಸಂಬಂಧಿಸಿದಂಥ ಒಂದು ಸಂಪೂರ್ಣವಾದ ಮಾಹಿತಿ ಆಗಲಿ ಕೊಡ್ತಾ ಇಲ್ಲ ಈ ಪ್ರಸ್ತುತ ಈ ಚುನಾವಣಾ ವರ್ಷದಲ್ಲಿ
ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತದೆ ಎಂಬುದು ಕಾದು ನೋಡಬೇಕು. ಯಾಕಂದರೆ ಚುನಾವಣೆ ಹೊಸ್ತಿಲಲ್ಲಿದ್ದು ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಗುಡ್ ನ್ಯೂಸ್ ಕೊಡ್ತಾರೋ, ಯಾವ ರೀತಿಯಾಗಿ ಇದು ಮಾಡ್ತಾರೋ ಎಂಬುದ್ರ ಬಗ್ಗೆ ಸೆವೆಂತ್ ಪೇ ಕಮಿಷನ್ ಯಾವಾಗ ಕೊಡ್ತಾರೆ ಎಂಬುದು ನಾವು ಕಾದು ನೋಡಬೇಕಾಗಿದೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ಹೇಳಿ. ಯಾಕಂದರೆ ಸೆವೆಂತ್ ಪೇ ಕಮಿಷನ್ ಬಗ್ಗೆ ಯಾವಾಗ ಕೊಡ್ತಾರೆ ಎಂಬುದು ಒಂದು ಸಿ ಎಸ್ ಷಡಕ್ಷರಿ ಅವರು ಹೇಳ್ತಾ ಇದ್ದರು. ಈ ವರ್ಷದ ಅಂತ್ಯದಲ್ಲಿ ನಾವು ಸೆವೆಂತ್ ಪೇ ಕಮಿಷನ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಸ್ತೀವಿ, ಮತ್ತು ಈಗ ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಆಯೋಗವನ್ನು ರಚಿಸಿ ಸರ್ಕಾರಕ್ಕೆ ವರದಿಯನ್ನು ನೀಡುತ್ತಾ ಒಂದು ಕೆಲಸವನ್ನು ಮಾಡಿಸ್ತೀವಿ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದೊಂದಾಗಿತ್ತು ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. ಒಂದೇ ತಿಂಗಳಲ್ಲಿ ಡಿ ಎ ಹೆಚ್ಚಳ, ಡಿ ಎ ಬಾಕಿ ಪಾವತಿ ಮತ್ತು ಪಿ ಎಫ್ ಬಡ್ಡಿ ಘೋಷಣೆ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ. ಇದೇ ಥರದಂಥ ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.